ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ಎಲ್ಲ ಸಚಿವ ಸಂಪುಟದ ಸಚಿವರುಗಳೇ, ಸ್ನೇಹಿತರೆ, ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಕ್ಷದ ವತಿಯಿಂದ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಾನು ಮತ್ತು ನಮ್ಮ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಕಾರ್ಡ್ಗಳಿಗೆ ನಮ್ಮ ರುಜುವನ್ನು ಕೂಡ ಮಾಡಿದ್ದು. ನಾವು ಗ್ಯಾರಂಟಿಯಾಗಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ, ಜನರಿಗೆ ತಲುಪಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು, ಗ್ಯಾರಂಟಿ ಕಾರ್ಡ್ಗಳನ್ನು ನಮ್ಮ ಕಾರ್ಯಕರ್ತರ ಮೂಲಕ ಎಲ್ಲ ಮನೆಗಳಿಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ಮಾಡಿದ್ದು. ಈ ಮಧ್ಯೆ ವಿರೋಧ ಪಕ್ಷದವರು ಕೆಲವು ಟೀಕೆಗಳನ್ನು ಕೂಡ ಮಾಡಿದ್ದಾರೆ, ಮತ್ತೆ ನೀವು ಮಾಧ್ಯಮದವರು ನಿಮಗೆ ಏನನ್ಸುತ್ತೆ ಅದನ್ನೆಲ್ಲ ಬರೆದಿದ್ದೀರಿ. ನಾನು ಅದರ ಬಗ್ಗೆ ನನ್ನ ತಕರಾರು ಏನಿಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀರಿ, ಊಹಾಪೋಹಗಳನ್ನು ಕೂಡ ಮಾಡಿದ್ದೀರಿ. ಆದರೆ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡ್ತದೆ ಅದನ್ನು ಜನರಿಗೆ ತಿಳಿಸಬೇಕು, ಆ ಕೆಲಸ ನೀವು ಮಾಡಬೇಕು. ನಾವು ಸರ್ಕಾರ ರಚನೆಯಾದ ಮೇಲೆ ನಾನು ಪ್ರಮಾಣ ವಚನ ಅವತ್ತು ನಾನು, ಡಿಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಜೊತೆಗೆ 8 ಜನ ಮಂತ್ರಿಗಳು, 8 ಜನ ಮಂತ್ರಿಗಳು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವತ್ತು ನಾವು ಇನ್ಫಾರ್ಮಲ್ ಕ್ಯಾಬಿನೆಟ್ ಅನ್ನ ಮಾಡಿ ಅವತ್ತೇ ತೀರ್ಮಾನ ಮಾಡಿದ್ರು 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ಕೊಡುತ್ತೇವೆ, 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡುತ್ತೇವೆ ಅಂತೇಳಿ ಅವತ್ತೇ ಆದೇಶವನ್ನು ಕೂಡ ಹೊರಡಿಸಿದ್ದೀವಿ. ಅದಾದಮೇಲೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಈ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ದು ವಿಶೇಷವಾಗಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಲಿಕ್ಕೆ ಕರೆದಿದ್ದಂಥ ವಿಶೇಷವಾದಂಥ ಸಚಿವ ಸಂಪುಟದ ಸಭೆ ಇದು. ನಾವು ಬಹಳ ಸುದೀರ್ಘವಾಗಿ 5 ಗ್ಯಾರಂಟಿಗಳನ್ನು ಚರ್ಚೆ ಮಾಡಿದ್ದೀವಿ. ಸುದೀರ್ಘವಾಗಿ 5 ಗ್ಯಾರಂಟಿಗಳನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ 5 ಗ್ಯಾರಂಟಿಗಳನ್ನು ಈ ವರ್ಷ, ಈ ಆರ್ಥಿಕ ವರ್ಷದಲ್ಲಿ ಜಾರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆ ಇವ್ಯಾವೂ ಇಲ್ಲದೇನೆ ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೆ, ಕರ್ನಾಟಕದ ಜನರಿಗೆ, ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿಗಳನ್ನು ನಾವು ತಲುಪಿಸ್ತೇವೆ, ಜಾರಿ ಕೊಡ್ತೇವೆ. ಇದರಲ್ಲಿ ಯಾವುದೇ ಧರ್ಮ ಜಾತಿ ಏನಿಲ್ಲ,
ಎಲ್ಲರಿಗೂ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.